ಹಲೋ ನಮಸ್ಕಾರ ಆದಿಪುರುಷ್ ಸಿನಿಮಾದ ಮೊದಲ ದಿನದ ಕರ್ನಾಟಕದ ಕಲೆಕ್ಷನ್ ಹಾಗೆ ಪ್ರಭಾಸ್ ಸಿನಿಮಾದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಕಮಲ್ ಹಾಸನ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡುವ ಶಿವರಾಜ್ ಕುಮಾರ್ ಅವರ ಪುತ್ರಿ ನಿವೇದಿತ ಶಿವರಾಜ್ ಕುಮಾರ್ ನಿರ್ಮಾಣ ಮಾಡುತ್ತಿರುವ ಮೊದಲ ಸಿನಿಮಾವಾಗಿದೆ ಫೈರ್ ಫ್ಲೈ ಎಂಬ ಸಿನಿಮಾ ಇದೀಗ ಈ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗಿದೆ ಈ ಸಿನಿಮಾದ ಮುಹೂರ್ತ ಕೂಡ ನಡೆದಿದ್ದು ಶೀಘ್ರದಲ್ಲೇ ಚಿತ್ರದ ಶೂಟಿಂಗ್ ಕೂಡ ಆರಂಭಗೊಳ್ಳುತ್ತಿದೆ ಚಿತ್ರದಲ್ಲಿ ನಾಯಕರನ್ನಾಗಿ ವಂಶಿ ಅವರು ಕಾಣಿಸಿಕೊಳ್ತಿದ್ದಾರೆ ಬಾಲಿವುಡ್ನಿಂದ ಕರಣ್ ಜೋಹರ್ ನಿರ್ದೇಶನ ಮಾಡಿ ಹಾಗೆ ನಿರ್ಮಾಣ ಮಾಡಿ ಇನ್ನು ಥಿಯೇಟರ್ಗೆ ರಿಲೀಸ್ ಆಗಲಿರುವ ಹೊಸದಾದ ಸಿನಿಮಾವಾಗಿದೆ ರಾಕಿ ಔರ್ ರಾಣಿ ಕಿ ಪ್ರೇಮ್ ಕಹಾನಿ ಎಂಬ ಸಿನಿಮಾ ಈ ಚಿತ್ರದಲ್ಲಿ ನಾಯಕರನಾಗಿ ರಣವೀರ್ ಸಿಂಗ್ ಕಾಣಿಸಿಕೊಳ್ಳುತ್ತಿದ್ದು ನಾಯಕಿಯಾಗಿ ಆಲಿಯಾ ಭಟ್ ಕೂಡ ಕಾಣಿಸಿಕೊಳ್ತಿದ್ದಾರೆ ಇದೀಗ ಈ ಸಿನಿಮಾದ ಒಫಿಷಿಯಲ್ ಟೀಸರ್ ಅನ್ನು ಈ ಬರುವ ಜೂನ್ ಇಪ್ಪತ್ತಕ್ಕೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ತಿಳಿಸಿದ್ದಾರೆ ರಕ್ಷಿತ್ ಶೆಟ್ಟಿ ಅವರ ಎನ್ನು ಬರಲಿರುವ ಮೋಸ್ಟ್ ಅವೇಟೆಡ್ ಸಿನಿಮಾವಾಗಿದೆ ಸಪ್ತಸಾಗರದ ಸಾಗರ್ ಎಲ್ಲೋ ಎಂಬ ಸಿನಿಮಾ ಈ ಚಿತ್ರವನ್ನು ಎರಡು ಪಾರ್ಟ್ಗಳಾಗಿ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಈಗಾಗಲೇ ಸಿನಿಮಾ ತಂಡವು ತಿಳಿಸಿದ್ರು ಇದೀಗ ಚಿತ್ರದ ಎರಡು ಸಿನಿಮಾಗಳ ರಿಲೀಸ್ ಡೇಟ್ ಅನ್ನು ಕೂಡ ಚಿತ್ರತಂಡರು ತಿಳಿಸಿದ್ದಾರೆ ಸಪ್ತಸಾಗರದ ಚೆ ಎಲ್ಲೋ ಸೈಡ್ ಎ ಎಂಬ ಸಿನಿಮಾವು ಸೆಪ್ಟೆಂಬರ್ ಒಂದಕ್ಕೆ ರಿಲೀಸ್ ಆದರೆ ಸೈಡ್ ಬಿ ಎಂಬ ಸಿನಿಮಾವು ಅಕ್ಟೋಬರ್ ಇಪ್ಪತ್ತಕ್ಕೆ ಥಿಯೇಟರ್ಗೆ ಲಗ್ಗೆ ಇಡುತ್ತಿದೆ ಈ ಸಿನಿಮಾವನ್ನು ಕೆಲವೇ ಗ್ಯಾಪ್ನಲ್ಲಿ ರಿಲೀಸ್ ಮಾಡುತ್ತಿದ್ದು ರುಕ್ಮಿಣಿ ವಸಂತ್ ಹಾಗೆ ಜೈತ್ರಾ ಆಚಾರ್ ಚಿತ್ರದಲ್ಲಿ ಎರಡು ಪಾ ಸಿನಿಮಾಗಳಲ್ಲಿ ನಾಯಕನಟಿಯಾಗಿ ಕಾಣಿಸಿಕೊಂಡಿದ್ದಾರೆ ಈ ತಿಂಗಳಿನಲ್ಲಿ ಸಿನಿಮಾದ ಮೊದಲ ಹಾಡು ರಿಲೀಸ್ ಆಗುವ ಸಾಧ್ಯತೆಗಳಿವೆ ತಮಿಳಿನಿಂದ ಈ ಜೂನ್ ತಿಂಗಳಿನಲ್ಲಿ ಥಿಯೇಟರ್ ಗೆ ರಿಲೀಸ್ ಆಗಲಿರುವ ಹೊಸದಾದ ಸಿನಿಮಾವಾಗಿದೆ ಮಾಮನನ್ ಎಂಬ ಸಿನಿಮಾ ಚಿತ್ರದಲ್ಲಿ ನಾಯಕ ನಟು ಹಾಕಿ ಉದಯನಿಧಿ ಸ್ಟಾಲಿನ್ ಕಾಣಿಸಿಕೊಳ್ಳುತ್ತಿದ್ದು ಪ್ರಮುಖ ಪಾತ್ರದಲ್ಲಿ ಫಹದ್ ಫಾಸಿಲ್ ವಾಡಿವೇಲು ಕೀರ್ತಿ ಸುರೇಶ್ ಕೂಡ ಕಾಣಿಸಿಕೊಳ್ಳುತ್ತಿದ್ದಾರೆ ಜೂನ್ ಇಪ್ಪತ್ತೆಂಟಕ್ಕೆ ಅಥವಾ ಇಪ್ಪತ್ತೊಂಬತ್ತಕ್ಕೆ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವುದು ಕನ್ಫರ್ಮ್ ಆಗಿದೆ ಇದೀಗ ಈ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ರಿಲೀಸ್ ಆಗಿದೆ ಸ್ಯಾಂಡಿಲ್ವುಡ್ ನ ನಿರೀಕ್ಷೆಯ ಯುವ ನಟ ನವೀನ್ ಶಂಕರ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಹೊಸದಾದ ಸಿನಿಮಾವಾಗಿದೆ ಕ್ಷೇತ್ರಪತಿ ಎಂಬ ಸಿನಿಮಾ ದೊಡ್ಡ ಮಟ್ಟಿನಲ್ಲಿ ಈ ಸಿನಿಮಾವನ್ನು ತಯಾರು ಮಾಡಲಾಗಿದ್ದು ಪಕ್ಕ ರೂರಲ್ ಬೇಸ್ಡ್ ಸಿನಿಮಾವಾಗಿದೆ ಚಿತ್ರದ ಟೀಸರ್ ಇದೀಗ ರಿಲೀಸ್ ಆಗಿ ವ್ಯಾಪಕ ರೆಸ್ಪಾನ್ಸ್ ಅನ್ನು ಯೂಟ್ಯೂಬ್ನಲ್ಲಿ ಪಡಿತಾ ಇದೆ ಚಿತ್ರವನ್ನು ಜುಲೈ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಒಫಿಷಿಯಲ್ ಆಗಿ ತಿಳಿಸಿದ್ದು ಈ ಸಿನಿಮಾಗೆ ಸಂಗೀತ ನಿರ್ದೇಶನವನ್ನು ಕೆಜಿಎಫ್ ಖ್ಯಾತಿಯ ರವಿ ಬಸರೂರ್ ಹಾಗೆಯೇ ಕೆಜಿಎಫ್ ಖ್ಯಾತಿಯ ಅರ್ಚನಾ ಜಾಯ್ಸ್ ಚಿತ್ರದಲ್ಲಿ ಪ್ರಧಾನ ಪಾತ್ರದಲ್ಲಿ ಕೂಡ ಕಾಣಿಸಿಕೊಳ್ಳುತ್ತಿದ್ದಾರೆ ಚಿತ್ರವನ್ನು ಕರ್ನಾಟಕದಾದ್ಯಂತ ಕೆಆರ್ಜಿ ಸ್ಟುಡಿಯೋಸ್ ಅವರು ವಿತರಣೆ ಮಾಡಲಿದ್ದಾರೆ ಪ್ರಜ್ವಲ್ ದೇವರಾಜ್ ಅವರ ಇನ್ನು ಬರಲಿರುವ ಹೊಸದಾದ ಸಿನಿಮಾವಾಗಿದೆ ಘನ ಎಂಬ ಸಿನಿಮಾ ಇದೀಗ ಚಿತ್ರದಂಡ ಚಿತ್ರದ ಹೊಸದೊಂದು ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಇಂದು ರಿಲೀಸ್ ಮಾಡಿದ್ದಾರೆ ಹಾಗೆಯೇ ಚಿತ್ರದ ಸ್ಯಾಟಲೈಟ್ ರೈಟ್ಸ್ ಅನ್ನು ಉದಯ ಟಿವಿ ಪಡೆದುಕೊಂಡಿದೆ ಇತ್ತೀಚೆಗೆ ಕನ್ನಡದಿಂದ ರಿಲೀಸ್ ಆಗಿ ವ್ಯಾಪಕ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿದ್ದ ಸಿನಿಮಾವಾಗಿದ್ದು ಡೇರ್ ಡೆವಿಲ್ ಮುಸ್ತಫಾ ಎಂಬ ಸಿನಿಮಾ ಡೋಳಧನ್ಜೆ ಅವರು ಈ ಸಿನಿಮಾವನ್ನು ಪ್ರೆಸೆಂಟ್ ಕೂಡ ಮಾಡಿದ್ರು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಜನಪ್ರಿಯ ಕಥೆಯನ್ನು ಆಧರಿಸಿ ತಯಾರು ಮಾಡಲಾಗಿದ್ದ ಸಿನಿಮಾಕ್ಕೆ ವ್ಯಾಪಕ ರೆಸ್ಪಾನ್ಸ್ ಥಿಯೇಟರ್ ಗಳಿಂದ ದೊರಕುತ್ತಿತ್ತು ಚಿತ್ರವು ಥಿಯೇಟರ್ಗಳಲ್ಲಿ ಗೆದ್ದಿದೆ ಎನ್ನುವುದನ್ನು ಸಿನಿಮಾ ತಂಡವೇ ಕನ್ಫರ್ಮ್ ಮಾಡಿದ್ದು ಚಿತ್ರವು ಮೂರು ಕೋಟಿಯ ಸನಿಹ ಥಿಯೇಟರ್ಗಳಲ್ಲಿ ಕಲೆಕ್ಷನ್ ಕೂಡ ಮಾಡಿದೆ ಇದೀಗ ಈ ಸಿನಿಮಾವು ಅಮೆಝಾನ್ ಪ್ರೈಮ್ ವಿಡಿಯೋ ಎಂಬ ಓ ಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಇನ್ನು ಬರಲಿರುವ ಹೊಸದಾದ ಸಿನಿಮಾವಾಗಿದೆ ಕಾಟೇರ ಎಂಬ ಸಿನಿಮಾ ಚಿತ್ರವು ಬಹುತೇಕ ಬರುವ ವರ್ಷ ಥಿಯೇಟರ್ಗೆ ರಿಲೀಸ್ ಆಗುವುದು ಕನ್ಫರ್ಮ್ ಆಗಿದ್ದು ಇದೀಗ ಈ ಸಿನಿಮಾದ ಹೊಸದೊಂದು ಸ್ಟೈಲ್ ರಿಲೀಸ್ ಆಗಿದೆ ಕಿಚ್ಚ ಸುದೀಪ್ ಅವರ ಅಕ್ಕನ ಮಗ ಸಂಜಿತ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಹೊಸದಾದ ಸಿನಿಮಾದ ಅನೌನ್ಸ್ಮೆಂಟ್ ನಡೆದಿತ್ತು ಇದೀಗ ಈ ಸಿನಿಮಾದ ಮುಹೂರ್ತ ಕೂಡ ನಡೆದಿದ್ದು ಸಿನಿಮಾವನ್ನು ಬಹುತೇಕ ಸಂಜಿತ್ ಅವರೇ ನಿರ್ದೇಶನ ಮಾಡುವ ಸಾಧ್ಯತೆ ಇದೆ ಈ ಸಿನಿಮಾಕ್ಕೆ ಬಂಡವಾಳವನ್ನು ಕಿಚ್ಚ ಸುದೀಪ್ ಅವರೇ ಹಾಕುತ್ತಿದ್ದು ಸಿನಿಮಾ ಮುಂದಿನ ವರ್ಷ ಥಿಯೇಟರ್ಗೆ ರಿಲೀಸ್ ಆಗುವ ಸಾಧ್ಯತೆ ಇದೆ ಇತ್ತೀಚೆಗೆ ತಮಿಳಿನಿಂದ ರಿಲೀಸ್ ಆಗಿ ವ್ಯಾಪಕ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುತ್ತಿರುವ ಒಂದು ಸೈಕೋ ಥ್ರಿಲ್ಲರ್ ಸಿನಿಮಾವಾಗಿದೆ ಪೋರ್ತೀಲ್ ಎಂಬ ಸಿನಿಮಾ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವಾಗ ದೊಡ್ಡ ಸದ್ದಿಲ್ಲದೆ ರಿಲೀಸ್ ಆದರೂ ಕೂಡ ಇದೀಗ ಥಿಯೇಟರ್ಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡಿತಾ ಇದೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆದ ಮೊದಲ ವಾರದಲ್ಲಿ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಇದೀಗ ಎಂಬತ್ತಾರು ಲಕ್ಷ ಕಲೆಕ್ಷನ್ ಮಾಡಿದೆ ಪ್ರಭಾಸ್ ಅವರ ಬಾಹುಬಲಿ ಟು ಸಿನಿಮಾದ ಬಳಿಕ ಥಿಯೇಟರ್ಗೆ ರಿಲೀಸ್ ಆದ ಸಾಹೋ ಎಂಬ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದ ನಿರ್ದೇಶಕರ ಹೊಸದಾದ ಸಿನಿಮಾವಾಗಿದೆ ತೆಲುಗು ಸ್ಟಾರ್ ನಟ ಪವನ್ ಕಲ್ಯಾಣ್ ಅಭಿನಯದ ಓಜಿ ಎಂಬ ಸಿನಿಮಾ ಚಿತ್ರಕ್ಕೆ ಬಂಡವಾಳವನ್ನು ತ್ರಿಬಲ್ ಆರ್ ಖ್ಯಾತ ಡಿವಿವಿ ವಿ ಎಂಟರ್ಟೈನ್ಮೆಂಟ್ಸ್ ಅವರು ಹಾಕುತ್ತಿದ್ದು ಇದೀಗ ಚಿತ್ರದಲ್ಲಿ ಪ್ರಧಾನ ಪಾತ್ರದಲ್ಲಿ ಇಮ್ರಾನ್ ಹಾಶ್ಮಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವೇ ಒಫಿಷಿಯಲ್ ಆಗಿ ತಿಳಿಸಿದ್ದಾರೆ ತಮಿಳಿನಿಂದ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಒಂದು ಸಿನಿಮಾವಾಗಿತ್ತು ಸಿನಿಮಾ ಸಿನಿಮಾದ ಎರಡನೇ ಭಾಗ ವಿಜಯ್ ಆಂಟನಿ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಸಿನಿಮಾಕ್ಕೆ ಮಿಶ್ರ ಅಭಿಪ್ರಾಯವೇ ಥಿಯೇಟರ್ಗಳಿಂದ ಹೆಚ್ಚಾಗಿ ದೊರಕಿತ್ತು ಇದೀಗ ಈ ಸಿನಿಮಾ ಇವರು ಜೂನ್ ಹದಿನೆಂಟಕ್ಕೆ ಡಿಸ್ನಿಬಲ್ ಸೂಪರ್ ಸ್ಟಾರ್ ಎಂಬ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ಓಟಿಟಿ ರಿಲೀಸ್ ಕೂಡ ನಡೆಸ್ತಾ ಇದೆ ಇನ್ನು ಶಿವರಾಜ್ ಕುಮಾರ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಒಂದು ತಮಿಳು ಸಿನಿಮಾವಾಗಿದೆ ಜೇಲರ್ ಚಿತ್ರದಲ್ಲಿ ರಜನಿಕಾಂತ್ ನಾಯಕ ನಟನಾಗಿ ಕಾಣಿಸಿಕೊಳ್ತಿದ್ದು ಆಗಸ್ಟ್ ಹತ್ತಕ್ಕೆ ಸಿನಿಮಾ ಥಿಯೇಟರ್ಗೂ ಕೂಡ ರಿಲೀಸ್ ಆಗ್ತಿದೆ ಇದೀಗ ಈ ಸಿನಿಮಾದ ಕರ್ನಾಟಕದ ವಿತರಣಾ ಹಕ್ಕನ್ನು ಎ ಮೀಡಿಯಾ ಪಡೆದುಕೊಂಡಿದೆ ಎನ್ನುವುದನ್ನು ಒಫಿಷಿಯಲ್ ಆಗಿ ತಿಳಿಸಿದ್ದಾರೆ ಪ್ರಭಾಸ್ ಅವರ ಇನ್ನು ಥಿಯೇಟರ್ಗೆ ರಿಲೀಸ್ ಆಗಿರುವ ಆದಿಪುರುಷ್ ಎಂಬ ಸಿನಿಮಾವು ಇದೀಗ ಥಿಯೇಟರ್ಗಳಲ್ಲಿ ಮಿಶ್ರ ಅಭಿಪ್ರಾಯವನ್ನೇ ಹೆಚ್ಚಾಗಿ ಪಡಿತಾ ಇದೆ ಇನ್ನು ಹೇಳಬೇಕಾದ್ರೆ ಚಿತ್ರವು ಥಿಯೇಟರ್ಗಳಲ್ಲಿ ಹೆಚ್ಚಾಗಿ ಅಧಿಕ ನೆಗೆಟಿವ್ ಅಭಿಪ್ರಾಯಗಳನ್ನೇ ಪಡಿತಾ ಇದೆ ಸಿನಿಮಾದ ವಿಎಫ್ಎಕ್ಸ್ ಕ್ವಾಲಿಟಿಯನ್ನು ಎಲ್ಲರೂ ಇದೀಗ ಟ್ರೋಲ್ ಮಾಡುತ್ತಿದ್ದು ಬರೋಬ್ಬರಿ ಆರ್ನೂರ ರಿಂದ ಆರುನೂರ ಐವತ್ತು ಕೋಟಿ ಬಜೆಟ್ನಲ್ಲಿ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ರು ಕೂಡ ಈ ಸಿನಿಮಾದ ವಿಎಫ್ಎಕ್ಸ್ ಎಕ್ಸ್ ಕೆಲಸಗಳು ಪೂರ್ವ ಕಾಣಿಸ್ತಾ ಇದೆ ಈ ಸಿನಿಮಾಕ್ಕೆ ಒಳ್ಳೆ ನಿರೀಕ್ಷೆ ಇದ್ದರಿಂದ ಅಡ್ವಾನ್ಸ್ ಬುಕ್ಕಿಂಗ್ ಮೂಲಕ ಒಳ್ಳೆಯ ಕಲೆಕ್ಷನ್ ಅನ್ನೇ ಈ ಸಿನಿಮಾ ಮಾಡಿಕೊಂಡಿದೆ ಈ ಸಿನಿಮಾ ಮೊದಲ ದಿನ ಕರ್ನಾಟಕದಲ್ಲಿ ಕನ್ನಡ ಡಬ್ ಆಗಿ ನೂರ ನಲವತ್ತಾರು ಸ್ಕ್ರೀನ್ ಕೌಂಟ್ ನಲ್ಲಿ ರಿಲೀಸ್ ಆಗಿದೆ ಇನ್ನು ತೆಲುಗುನಲ್ಲಿ ನೂರ ತೊಂಬತ್ತೆರಡು ರಿಲೀಸ್ ಆಗಿದ್ದು ಹಿಂದಿಯಲ್ಲಿ ತೊಂಬತ್ತೆಂಟು ರಿಲೀಸ್ ಆಗಿದೆ ಈ ಮೂಲಕ ಇದೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಕನ್ನಡ ಡಬ್ಡ್ ವರ್ಷನ್ ಅತ್ಯಂತ ಹೆಚ್ಚು ರಿಲೀಸ್ ಆದ ಖ್ಯಾತಿಗೆ ಇದೀಗ ಆದಿಪುರುಷ್ ಸಿನಿಮಾ ಒಳಗಾಗಿದೆ ಚಿತ್ರಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಮೊದಲೇ ಇದ್ದರಿಂದ ಈ ಸಿನಿಮಾ ಪ್ರೀ ಬಿಸ್ನೆಸ್ನಿಂದಾಗಿ ಮಾತ್ರ ಮೂರು ಕೋಟಿ ಐವತ್ತು ಲಕ್ಷ ಕಲೆಕ್ಷನ್ ಮಾಡಿದೆ ಆದಾಗ್ಯೂ ಸಿನಿಮಾವು ಇದೀಗ ಥಿಯೇಟರ್ಗಳಲ್ಲಿ ಇದೀಗ ನೆಗೆಟಿವ್ ಅಭಿಪ್ರಾಯಗಳನ್ನೇ ಪಡೆದುಕೊಂಡಿದ್ದರಿಂದ ನಾಳೆ ಚಿತ್ರಕ್ಕೆ ಥಿಯೇಟರ್ಗಳಿಂದ ಕಲೆಕ್ಷನ್ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಇಂದು ಸಂಜೆವರೆಗೂ ಸಿನಿಮಾವು ಕರ್ನಾಟಕ ಬಾಕ್ಸ್ ಆಫೀಸಿನಿಂದ ನಾಲ್ಕು ಕೋಟಿ ಎಪ್ಪತ್ತೆಂಟು ಲಕ್ಷ ಕಲೆಕ್ಷನ್ ಮಾಡಿದೆ ಹಾಗೆ ಭಾರತದಾದ್ಯಂತ ಸಿನಿಮಾ ನೂರು ಕೋಟಿಯ ಒಳಗೆ ಕಲೆಕ್ಷನ್ ಮಾಡಿದೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ ಸಿನಿಮಾದ ಎಕ್ಸಾಕ್ಟ್ ಆದ ಮೊದಲ ದಿನದ ಕಲೆಕ್ಷನ್ ನಾಳೆ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇನ್ನು ಪ್ರ ಆದಿಪುರುಷ್ ಸಿನಿಮಾ ಥಿಯೇಟರ್ಗಳಲ್ಲಿ ಇದೀಗ ಸೋಲನೆ ಕಾಣಲು ಮುಂದಾಗುತ್ತಿರುವುದರಿಂದ ಇನ್ನು ಎಲ್ಲರ ನಿರೀಕ್ಷೆ ಪ್ರಶಾಂತ್ ನೀಲ್ ನಿರ್ದೇಶನದ ಸಲಾರ್ ಎಂಬ ಸಿನಿಮಾದ ಮೇಲೆ ಇದೆ ಚಿತ್ರದ ಒಫಿಷಿಯಲ್ ಟೀಸರ್ ಎಂದು ರಿಲೀಸ್ ಆಗಬೇಕಿತ್ತು ಆದರೆ ಕಾರಣಾಂತರಗಳಿಂದ ಚಿತ್ರದ ಟೀಸರ್ ಅನ್ನು ಚಿತ್ರದಂಡವು ಡಿಲೇ ಮಾಡಿದ್ದು ಈ ತಿಂಗಳಿನಲ್ಲಿ ಅಥವಾ ಮುಂದಿನ ತಿಂಗಳಿನಲ್ಲಿ ಸಿನಿಮಾದ ಒಫಿಷಿಯಲ್ ಟೀಸರ್ ರಿಲೀಸ್ ಆಗುವುದು ಕನ್ಫರ್ಮ್ ಆಗಿದೆ ಇನ್ನು ಸಲಾರ್ ಸಿನಿಮಾದ ಬಳಿಕ ಪ್ರಭಾಸ್ ಅವರ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಹೊಸದಾದ ಸಿನಿಮಾವಾಗಿದೆ ಪ್ರಾಜೆಕ್ಟ್ ಕೆ ಎಂಬ ಸಿನಿಮಾ ಭಾರತದ ದೊಡ್ಡ ಮಟ್ಟಿನ ಸಿನಿಮಾ ಎಂದು ಈಗಾಗಲೇ ಖ್ಯಾತಿಯನ್ನು ಪಡೆದುಕೊಂಡಿರುವ ಸಿನಿಮಾವನ್ನು ಬರೋಬ್ಬರಿ ಸಾವಿರ ಕೋಟಿ ಬಜೆಟ್ನಲ್ಲಿ ನಿರ್ಮಾಣ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಅಷ್ಟು ದೊಡ್ಡ ಮಟ್ಟಿನಲ್ಲಿ ಒಂದು ಸೈಂಟಿಫಿಕಲ್ ಫ್ರಿಕ್ಷನ್ ಸಿನಿಮಾವಾಗಿ ಈ ಸಿನಿಮಾವನ್ನು ತಯಾರು ಮಾಡುತ್ತಿದ್ದಾರೆ ಚಿತ್ರದಲ್ಲಿ ಪ್ರಧಾನ ಪಾತ್ರದಲ್ಲಿ ಅಮಿತಾಬ್ ಬಚ್ಚನ್ ದೀಪಿಕಾ ಪಡುಕೋಣೆ ದುಲ್ಕರ್ ಸಲ್ಮಾನ್ ಕಾಣಿಸಿಕೊಳ್ಳುತ್ತಿರುವುದು ಈಗಾಗಲೇ ಕನ್ಫರ್ಮ್ ಆಗಿದ್ದು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಚಿತ್ರವು ಜನವರಿ ತಿಂಗಳಲ್ಲಿ ಥಿಯೇಟರ್ಗೂ ಕೂಡ ಲಗ್ಗೆ ಇಡುತ್ತಿದೆ ಇದೀಗ ಈ ಸಿನಿಮಾ ಕಡೆಯಿಂದ ಒಂದು ಅಪ್ಡೇಟ್ ದೊರಕಿದ್ದು ಚಿತ್ರದಲ್ಲಿ ಕಮಲ್ ಹಾಸನ್ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವುದನ್ನು ನಾನು ಈ ಹಿಂದೆ ತಿಳಿಸಿದ್ದೆ ಇದೀಗ ಈ ಮಾಹಿತಿ ಬಹುತೇಕ ಕನ್ಫರ್ಮ್ ಆಗಿದ್ದು ಚಿತ್ರದಲ್ಲಿ ಕಡಕ್ ವಿಲನ್ ಪಾತ್ರಧಾರಿಯಾಗಿ ಕಮಲ್ ಹಾಸನ್ ಅವರು ಕಾಣಿಸಿಕೊಳ್ತಿದ್ದಾರೆ ಈ ಚಿತ್ರದಲ್ಲಿ ನಟಿಸಲು ಕಮಲ್ ಹಾಸನ್ ಬರೋಬ್ಬರಿ ನೂರು ಕೋಟಿ ಸಂಭವನೆ ಪಡೆಯಲಿದ್ದಾರೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ ಇಪ್ಪತ್ತು ದಿನಗಳ ಕಾಲದ ಶೂಟಿಂಗ್ ಕಮಲ್ ಹಾಸನ್ ಅವರಿಗೆ ಇರಲಿದ್ದು ಈ ಸಿನಿಮಾವನ್ನು ಚಿತ್ರತಂಡವು ಮೂರು ಪಾರ್ಟ್ಗಳಾಗಿ ಥಿಯೇಟರ್ ಗೆ ರಿಲೀಸ್ ಮಾಡಲು ಪ್ಲಾನ್ ಮಾಡಿಕೊಳ್ತಿದ್ದಾರೆ ಎನ್ನುವ ಮಾಹಿತಿ ಕೂಡ ಕೇಳಿಬಂದಿದೆ ಶೀಘ್ರದಲ್ಲೇ ಸಿನಿಮಾದ ಹೆಚ್ಚಿನ ಮಾಹಿತಿ ಲಭ್ಯವಾಗಲಿದೆ ಇನ್ನು ತಮಿಳಿನಿಂದ ಬರಲಿರುವ ಸೌತ್ ಇಂಡಿಯಾದ ಮೋಸ್ಟ್ ಅವೇಟೆಡ್ ಸಿನಿಮಾವಾಗಿದೆ ಲಿಯೋ ಎಂಬ ಸಿನಿಮಾ ಈಗಾಗಲೇ ಸಿನಿಮಾವು ಪ್ರೀ ನಿಂದ ದಾಖಲೆ ಕಲೆಕ್ಷನ್ ಅನ್ನೇ ಮಾಡಿದ್ದು ಚಿತ್ರದ ಬಜೆಟ್ಗಿಂತ ಅಧಿಕ ಡಬಲ್ ಕಲೆಕ್ಷನ್ ಅನ್ನೇ ಈಗಾಗಲೇ ಪ್ರೀ ನಿಂದ ಈ ಸಿನಿಮಾವು ಮಾಡಿಕೊಂಡಿದೆ ಅದಕ್ಕೆ ಕಾರಣ ದಳಪತಿ ವಿಜಯ್ ಲೋಕೇಶ್ ಸಿ ಎಲ್ಸಿಯು ವಿಕ್ರಮ್ ಇತ್ಯಾದಿ ಸಿನಿಮಾಗಳು ಆದ್ದರಿಂದಲೇ ಈಗಾಗಲೇ ದೊಡ್ಡ ಮಟ್ಟದ ನಿರೀಕ್ಷೆ ಈ ಸಿನಿಮಾಕ್ಕೆ ಹುಟ್ಟಿಯಾಗಿಕೊಂಡಿರುವುದರಿಂದ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವಾಗ ಹೇಗೆ ರಿಲೀಸ್ ಆಗುತ್ತೆ ಎನ್ನುವ ಕುತೂಹಲ ಕೂಡ ಇದೆ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುತ್ತಿದ್ದು ಸಿನಿಮಾದ ಗ್ಲಿಂಪ್ಸ್ ವಿಡಿಯೋ ಈ ಬರುವ ಜೂನ್ ಇಪ್ಪತ್ತೆರಡಕ್ಕೆ ಬರಲಿದೆ ಎನ್ನುವುದನ್ನು ತಿಳಿಸಿದ್ದೆ ಇದೀಗ ಚಿತ್ರದಂಡವು ಚಿತ್ರದ ಮೊದಲ ಹಾಡನ್ನು ಜೂನ್ ಇಪ್ಪತ್ತೆರಡಕ್ಕೆ ರಿಲೀಸ್ ಮಾಡುವುದಾಗಿ ಕನ್ಫರ್ಮ್ ಮಾಡಿದ್ದು ಜೂನ್ ಇಪ್ಪತ್ತೊಂದಕ್ಕೆ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಕೂಡ ರಿಲೀಸ್ ಆಗ್ತಿದೆ ಅಂದಾದ್ರೆ ಜೂನ್ ಇಪ್ಪತ್ತೆರಡಕ್ಕೆ ಚಿತ್ರದ ಗ್ಲಿಂಪ್ಸ್ ವಿಡಿಯೋ ಬರುವುದು ಕನ್ಫರ್ಮ್ ಆಗಿದೆ ಸರ್ಪ್ರೈಸಿಂಗ್ ಆಗಿ ಚಿತ್ರದ ಗ್ಲಿಂಪ್ಸ್ ವಿಡಿಯೋವನ್ನು ಚಿತ್ರದಂಡವು ಜೂನ್ ಇಪ್ಪತ್ತೆರಡಕ್ಕೆ ರಿಲೀಸ್ ಮಾಡುವ ಸಾಧ್ಯತೆಗಳಿವೆ